ಐಸ್ ಕ್ರೀಮ್ ಅಂತ ಹೇಳಿದ ಕೂಡಲೇ ನಾವು ಸೀದಾ ಹೋಗಿ ಒಂದು ಪೇಟೆಯಿಂದ ತಕೊಂಡು ಬಂದು ತಿನ್ನುವಂಥದ್ದು ಅಥವಾ ಐಸ್ ಕ್ರೀಮಿನ ವಿಷಯ ಬಂದ ಕೂಡಲೇ ನಾವು ಪೇಟೆಯಿಂದ ಹೋಗಿ ಐಸ್ ಕ್ರೀಮ್ ಅನ್ನು ತರ್ತೇವೆ ತಿಂತೇವೆ. ಅದರ ಬದಲಿಗೆ ನಾವು ಮನೆಯಲ್ಲಿ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಹೇಗೆ, ಫ್ರೆಶ್ ಆಗಿರುವಂತಹ ಇಲ್ಲೇ ಬೆಳೆದಂತಹ ಬಟರ್ ಫ್ರೂಟ್ ಅಥವಾ ಅವಕಾಡೋ ಹಣ್ಣು ಉಂಟು, ಹಾಗೆ ಅದರಿಂದ ಒಂದು ಐಸ್ ಕ್ರೀಮ್ ಮಾಡುವ ಅಂತ ಹೇಳುವಂತಹ ವಿಷಯ. ಐಸ್ ಕ್ರೀಮ್ ಮಾಡಲಿಕ್ಕೆ ನಮಗೆ ಬೇಕಾಗುವಂಥದ್ದು ಹಾಲು, ಹಾಗೆ ಇಲ್ಲಿ ನಾನು 1 ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ನಾನಿವತ್ತು ಮಾಡ್ತಾ ಇರುವಂಥದ್ದು 1 ಲೀಟರ್ ಹಾಲು ತಗೊಂಡು ಆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಹಾಲನ್ನು ಚೆನ್ನಾಗಿ ಕುದಿಸಿಕೊಳ್ಳುವ. ಫ್ರೆಂಡ್ಸ್, ಇದೀಗ ನೋಡಿ ಒಳ್ಳೆ ಹಣ್ಣಾಗಿರುವಂತಹ ಬಟರ್ ಫ್ರೂಟ್, ಇದರ ಸಿಪ್ಪೆ ಎಲ್ಲ ತೆಗೆದು ಇದಕ್ಕೆ ಐಸ್ ಕ್ರೀಮಿಗೆ ಬೇಕಾಗುವಂತಹ ಪಲ್ಪನ್ನು ರೆಡಿ ಮಾಡಿಕೊಳ್ಳುವೇನೆ. ಈಗ ಒಳ್ಳೆ ಹಣ್ಣಾಗಿರಬೇಕು, ಅದರ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಸಿಪ್ಪೆ ತೆಗೆಯುವಂಥ ಕ್ರಮ ಹೇಗೆ ಅಂತೇಳಿ ನೋಡಿ, ಹೀಗೆ 4 ಬದಿಯಿಂದ ಎರೆ ಹಾಕಿ ಕಟ್ ಮಾಡಿಕೊಳ್ಳೋದು. ಮತ್ತು ಸಿಪ್ಪೆಯನ್ನು ಹೀಗೆ ಎಬ್ಬಿಸಿ ತೆಗಿಲಿಕ್ಕೆ ಬರ್ತದಲ್ಲ, ಸಿಪ್ಪೆ ಈ ರೀತಿಯಾಗಿ ಎಬ್ಬಿಸಲಿಕ್ಕೆ ಬರ್ತದೆ. ಒಳ್ಳೆ ಗುಳ ಉಂಟು ಇದರಲ್ಲಿ. ನಮಗೆ ಸಾಧಾರಣ ಇದರಲ್ಲಿ ಒಂದು 3 ಅಥವಾ 4 ಬಟರ್ ಫ್ರೂಟ್ ಬೇಕಾಗುವಂಥದ್ದು. ಹಾಲೀಗ ಚೆನ್ನಾಗಿ ಕುದಿಯಿತು. ಇನ್ನೀಗೆ ಇದಕ್ಕೆ 300 ಗ್ರಾಮಿನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಐಸ್ ಕ್ರೀಮ್ ಮಂದ ಬರಲಿಕ್ಕೆ ಒಂದು 100 ಗ್ರಾಮಿನಷ್ಟು ಹಾಲಿನ ಹುಡಿ ಬೇರೊಂದು ಪಾತ್ರದಲ್ಲಿ ಹಾಕಿ ಅದನ್ನು ಸರಿಯಾಗಿ ಕರಗಿಸಿ ಹಾಲಿನೊಟ್ಟಿಗೆ ಸೇರಿಸ್ತೀನಿ, ಇಲ್ಲದ್ರೆ ಅದು ಕಾಳು ಕಟ್ಟಿದ ರೀತಿಯಲ್ಲಿ ಆಗ್ತದೆ. ಅದಕ್ಕೋಸ್ಕರ ಇದು ಕೂವೆ ಹುಡಿ ಅಥವಾ ಆರೋರೂಟ್ ಪೌಡರ್ ಅಂತೇಳಿ. ಇದನ್ನು ಮಾಡೋದು ಹೇಗೆ ಅಂತೇಳಿ ನಾನು ಮೊದಲೇ ವಿಡಿಯೋ ಹಾಕಿದ್ದೇನೆ, ನೀವು ನೋಡೋದ್ರೆ ನೋಡಿಕೊಳ್ಬೋದು. ಒಂದು 1/4 ಚಮಚದಷ್ಟು ಕೂವೆ ಹುಡಿಯನ್ನು ಕೂಡ ಹಾಕಿಕೊಳ್ತೇನೆ, ಹಾಲು ಮಂದ ಬರಲಿಕ್ಕೆ ಒಳ್ಳೆಯದಾಗ್ತದೆ. ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಷ್ಟಾಗುವಾಗ ಅದು ಕಾಳು ಕಟ್ಟುವುದಿಲ್ಲ. ಆರೋರೂಟ್ ಪೌಡ್ರ್ ಅಂತ ಹೇಳಿದರೆ ಒಂದು ಆರೋರೂಟ್ ಗಡ್ಡೆ ಬರ್ತದೆ, ನಿಮಗೆ ಗೊತ್ತಿರ್ಬೋದು. ಮಕ್ಕಳಿಗೆಲ್ಲ ಮಣ್ಣಿ ಅದು ಇದೆಲ್ಲ ಮಾಡಲಿಕ್ಕೆ ಉಪಯೋಗ ಮಾಡುವಂಥದ್ದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಚೆನ್ನಾಗಿ ಕುದಿತಾ ಇರುವಂಥ ಹಾಲನ್ನು ಇದಕ್ಕೆ ಹಾಕಿಕೊಳ್ತೇನೆ. ಇಲ್ಲಿ ಸರಿಯಾಗಿ ಕರಗಿಸಿಯೇ ಹಾಕಿಕೊಳ್ಳು, ಇಲ್ಲಾದರೆ ಕಾಳು ಕಟ್ತದೆ. ಇದರಲ್ಲಿ ಕಾಳು ಕಟ್ಟಿದರೆ ಕರಗಿಸಿಕೊಳ್ಳಲಿಕ್ಕೆ ಕಷ್ಟ. ಸರಿಯಾಗಿ ಬಡಿದುಕೊಂಡ್ರೆ ಉಂಟಲ್ಲ, ಕಾಳೆಲ್ಲ ಬಿಟ್ಟು ಬರ್ತದೆ. ಯಾವುದೇ ರೀತಿಯಲ್ಲಿ ಕಾಳಿಲ್ಲದೆ ಕರಗಿಸಿ ಆಗಿದೆ. ಇದನ್ನೀಗ ಹಾಲಿನೊಟ್ಟಿಗೆ ಸೇರಿಸಿಕೊಂಡು ಒಮ್ಮೆ ಕುದಿಸಿಕೊಳ್ಳಿ. ಹಾಲಿನ ಹುಡಿಯೆಲ್ಲ ಹಾಕಿ ಕುದಿಲಿಕ್ಕೆ ಶುರುವಾಗುವಾಗ ನೋಡಿ ಯಾವ ರೀತಿಯಾಗಿ ಮಂದ ಬರ್ತಾ ಉಂಟು ಅಂತೇಳಿ. ಒಳ್ಳೆ ಮಂದಾಗಿದೆ. ಇನ್ನೀಗ ಇದನ್ನು ಇಳಿಸ್ತೇನೆ ಬೇರೊಂದು ಪಾತ್ರಕ್ಕೆ ಹಾಕಿ ತಣಿಲಿಕ್ಕಿಡುವ. ನೋಡಿ ಹೇಗುಂಟು ಮಂದಾಗಿ ಅಂತೇಳಿ. 300-350 ಗ್ರಾಮಿನಷ್ಟು ಬಟರ್ ಫ್ರೂಟ್ ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇದೀಗ ನಾವು ಕ್ರೀಮ್ ಮಾಡಿಟ್ಟಿದ್ದೇವೆ, ಚೆನ್ನಾಗಿ ತಣ್ದಿದೆ, ಇದನ್ನೀಗ ಸೇರಿಸಿಕೊಂಡು ಕಡಿಯುವ. ಒಳ್ಳೆ ಮಂದಾಗ್ಲಿಕ್ಕೆ ಉಂಟದು. ಈಗ ನಾವು ಮಾಡಿದಂಥ ಕ್ರೀಮು ಹಾಗೆ ಬಟರ್ ಫ್ರೂಟ್ ಎರಡನ್ನು ಕೂಡ ಮಿಕ್ಸಿ ಜಾರಿನಲ್ಲಿ ಹಾಕಿ ನೈಸಾಗಿ ಕಡಿದ್ರೆ ಆಯ್ತು. ಇನ್ನು ನೀರೆಲ್ಲ ಯಾವುದೇ ರೀತಿಯಲ್ಲಿ ಮುಟ್ಟಬಾರದು. ಇದೀಗ ನೈಸಾಗಿ ಕಡ್ದಾಯ್ತು ನೋಡಿ ಯಾವ ರೀತಿಯಾಗಿ ಮಂದಾಗಿದೆ ಅಂತೇಳಿ. ಇದನ್ನು ಹೀಗೆ ಇನ್ನು ಫ್ರೀಸರ್ನಲ್ಲಿ ಇಟ್ಟರೆ ಆಯಿತು. ಮನೆಯಲ್ಲಿ ಕೂಡ ಮಾಡಿಕೊಳ್ಬೋದು, ಮನೆಯ ಫ್ರಿಜ್ಜಿನಲ್ಲಿರುವಂಥ ಫ್ರೀಸರ್ ಏನಿದೆ ಅದರಲ್ಲಿ ಇಟ್ಟುಕೊಂಡ್ರೆ ಸಾಕು. ನಾವು ಮಾಡಿದಂಥ ಬೇಸ್ ಏನುಂಟು ಕ್ರೀಮಿನ ರೀತಿಯಲ್ಲಿ ಮಾಡಿದ್ದು ಹಾಲನ್ನು ಹಾಕಿ ಕುದಿಸಿದ್ದು, ಈ ರೀತಿಯಾಗಿ ಕುದಿಸಿ ಫ್ರಿಜ್ಜಿನಲ್ಲಿ ಆ ಫ್ರೀಸರ್ನಲ್ಲಿ ಇಟ್ಟುಕೊಂಡುಂಟಲ್ಲ, ನಮಗೆ ಬೇಕಾದ ಹಣ್ಣುಗಳನ್ನು ಹಾಕಿಕೊಂಡು ಐಸ್ ಕ್ರೀಮ್ ಮಾಡಿಕೊಳ್ಬೋದು. ಇದು ಮಾಡಲಿಕ್ಕೆ ಸ್ವಲ್ಪ ಹೊತ್ತಿಡೀತದೆ ಅಂತೇಳಿ ಅಷ್ಟೇ. ಆದರೆ ಇದು ಮಾಡಿಟ್ಟುಕೊಂಡ್ರೆ ಮತ್ತೆ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲ, ಬೇಗ ಬೇಗ ಆಗ್ತದೆ. ಇದರ ಕ್ರಮ ಹೇಗೆ ಅಂತೇಳಿದರೆ, ಫಸ್ಟಿಗೆ ಕಡಿದು 1 ಗಂಟೆಗಳಷ್ಟೊತ್ತು ಫ್ರೀಸರ್ನಲ್ಲಿ ಇಡುವಂಥದ್ದು, ಸ್ವಲ್ಪ ಹೊತ್ತು ಗಟ್ಟಿ ಆದಮೇಲೆ 1 ಗಂಟೆಗಳಷ್ಟೊತ್ತು ಅದನ್ನು ಫ್ರೀಸರ್ನಲ್ಲಿಯೇ ಬಿಟ್ಟು ವಾಪಸ್ ಕಡಿಯುವಂಥದ್ದು. ಇನ್ನೀಗ ಪುನಃ ಫ್ರೀಸರ್ನಲ್ಲಿಟ್ಟು 1 ಗಂಟೆಗಳಷ್ಟೊತ್ತು ಬಿಟ್ಟು ವಾಪಸ್ ಕಡಿಯುವಂಥ ಆ ರೀತಿಯಾಗಿ ಒಂದು 4-5 ಸರ್ತಿಯಷ್ಟೊತ್ತು ಮಾಡಿದರೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ನಲ್ಲಿ ನಮಗೆ ಒಳ್ಳೆ ಪರ್ಫೆಕ್ಟ್ ಆಗಿರುವಂಥ ಐಸ್ ಕ್ರೀಮ್ ಸಿಗ್ತದೆ. ಐಸ್ ಕ್ರೀಮ್ ಅಂತ ಹೇಳುವಾಗ ಅದರಲ್ಲಿ ನೀರು, ಗಾಳಿ, ಕ್ರೀಮು ಮತ್ತು ಸಿಹಿ ಇದೆಲ್ಲವೂ ಸೇರಿ ಆಗುವಾಗ ಐಸ್ ಕ್ರೀಮ್ ಆಗುವಂಥದ್ದು. ಹಾಗಾಗಿ ಗಾಳಿ ತುಂಬಬೇಕು ಅಂತ ಹೇಳಿ ಆದರೆ ಈ ರೀತಿಯಾಗಿ ಕಡಿಬೇಕಾಗ್ತದೆ. ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಹಾಕಿ ಸರಿಯಾಗಿ ಕಡಿಯುವಂಥದ್ದು. ಇದೀಗ ನೋಡಿ ನಿಮಗೆ ಇಲ್ಲಿ ಐಸ್ ಕ್ರೀಮಿನ ಒಂದು ಕ್ರೀಮಿ ಟೆಕ್ಸ್ಚರ್ ಈಗ ಉಂಟು. ಪುನಃ ಇನ್ನೊಮ್ಮೆ ಇದನ್ನು ಫ್ರೀಸರ್ನಲ್ಲಿ ಇಡ್ತೇನೆ. ಐಸ್ ಕ್ರೀಮ್ ಬರೀ ಚಪ್ಪುಡಿ ಆಗೋದು ಬೇಡ ಅಂತೇಳಿ ಒಂದು 4 ಬಾದಾಮಿ ಗೇರು ಬೀಜ ಎಲ್ಲ ಹಾಕುವ ಇದಕ್ಕೆ ಕಟ್ ಮಾಡಿ. ನಾಲ್ಕೈದು ಸಲ ನನಗೆ ಕಡ್ದಾಯಿತು,
ಬೇಗ ರೀತಿಯಾಗಿ ಆಗಿದೆ. ಕೊನೆಯ ಸಲ ಕಡಿಯುವಾಗ ಮಾತ್ರ ಸ್ವಲ್ಪ ಜಾಸ್ತಿ ಹೊತ್ತು ತಿರುಗಿಸಿಕೊಂಡು ಇದು ಮಾಡಿಕೊಳ್ಬೋದು, ಅಂದರೆ ಜಾಸ್ತಿ ಅದರ ಒಳಗೆ ಬಬಲ್ಸ್ ಕ್ರಿಯೇಟ್ ಆಗಬೇಕು. ಆ ರೀತಿಯಾಗಿ ಆದರೆ ಕರೆಕ್ಟ್ ನಮಗೆ ಆಗಲಿಗೆ ಕೂಡ ಬರ್ತದೆ. ಮಿಕ್ಸಿಯಲ್ಲಿ ಆದ ಕಾರಣ ನಾಲ್ಕು ಐದು ಸಲ ಮಾಡಬೇಕಾಗಿ ಬರುವಂಥದ್ದು, ಮನೆಯಲ್ಲೇ ಮಾಡುವಾಗ ಈ ರೀತಿಯಾಗಿ ಮಾಡುವಂಥದ್ದು ಸುಲಭ. ಇದಕ್ಕೆ ಇನ್ನೀಗ ಕೊಚ್ಚಿಟ್ಟಂತಹ ಬಾದಾಮಿ, ಹಾಗೆ ಸ್ವಲ್ಪ ಗೇರು ಬೀಜ, ಟೂಟಿ ಫ್ರೂಟಿ, ಕೆಂಪು ಬಣ್ಣ ಮತ್ತು ಪಚ್ಚೆ ಬಣ್ಣ ಎರಡು ಬಣ್ಣದ್ದು ತಗೊಂಡಿದ್ದೇನೆ. ಐಸ್ ಕ್ರೀಮಿಗೊಂದು ನಾಲ್ಕು ಕೇಸರಿ ದಳ ಕೂಡ ಹಾಕ್ತೇನೆ. ಇನ್ನೀಗ ಇದು ಸರಿಯಾಗಿ ಗಟ್ಟಿಯಾಗಬೇಕು. ಸಾಧಾರಣ ಒಂದು 6-8 ಗಂಟೆಗಳಷ್ಟೊತ್ತು ಫ್ರಿಜ್ಜಿನಲ್ಲಿ ಇಡೋದು, ಫ್ರೀಸರ್ನಲ್ಲಿ. ಇದೀಗ ನಾವು ಮಾಡಿದಂಥ ಐಸ್ ಕ್ರೀಮ್ ಒಳ್ಳೆ ಗಟ್ಟಿಯಾಗಿದೆ, ಇದೀಗ ತಿನ್ನುವಂಥ ಸಮಯ. ಕೇಸರಿ ಮತ್ತು ಟೂಟಿ ಫ್ರೂಟಿ ಎಲ್ಲ ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು, ಹಾಗೆ ಐಸ್ ಕ್ರೀಮಿನಲ್ಲಿ ಬಟರ್ ಫ್ರೂಟು ಸರಿಯಾಗಿ ಒಂದು ಮೇಜರ್ ರೋಲ್ ಪಡಿತಾ ಉಂಟು, ಬರೀ ಒಳ್ಳೆಯದಾಗಿದೆ. ನಮಗೆ ಪೇಟೆಯಿಂದ ಐಸ್ ಕ್ರೀಮ್ ತೆಗೆದು ತಿನ್ನೋದು ಅಂತ ಹೇಳಿದರೆ ಒಂದು ಸುಲಭದ ವಿಷಯ ಎಲ್ಲರಿಗೂ ಹೌದು, ಆದರೆ ಮನೆಯಲ್ಲಿ ಕೂಡ ಫ್ರೆಶ್ ಆಗಿರುವಂಥ ಹಣ್ಣುಗಳನ್ನೆಲ್ಲ ಬಳಸಿಕೊಂಡು ಮಾಡ್ಬೋದು ಅಂತ ಹೇಳುವಂಥದ್ದು ಒಂದು ವಿಷಯ ಅಲ್ಲ. ಹಾಗೆ ಫ್ರೆಶ್ ಆಗಿ ಬಟರ್ ಫ್ರೂಟು ನಮ್ಮ ಇಲ್ಲೇ ಆಗಿರುವಂಥದ್ದು, ಹಾಗೆ ಅದನ್ನು ಉಪಯೋಗಿಸಿಕೊಂಡು ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತೇಳಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತೇಳಿ ನೋಡಿದ್ದೇವೆ. ಹಾಗೆ ನಿಮಗೆಲ್ಲರಿಗೆ ಈ ವಿಡಿಯೋ ಖುಷಿಯಾಯಿತು ಹೇಳಿ ಬಯಸ್ತೇನೆ. ಖಂಡಿತವಾಗಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಎಲ್ಲರಿಗೆ ತಲುಪಿಸಿ. ನೀವು ಕೂಡ ಐಸ್ ಕ್ರೀಮ್ ಮನೆಯಲ್ಲೇ ಮಾಡಿ ಬೇರೆ ಬೇರೆ ಹಣ್ಣುಗಳನ್ನು ಉಪಯೋಗಿಸಿಕೊಂಡು ಮಾಡ್ಬೋದು. ಹಾಗಾದರೆ ಮುಂದಿನ ಡೇಲಿ ಸಿಗುವ, ನಮಸ್ಕಾರ.